ದೇಶದ ಭೌಗೋಳಿಕ ಮತ್ತು ರಾಜಕೀಯ ಭೂಪಟವನ್ನು ಮಾರ್ಪಡಿಸುವ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ನೇಪಾಳ ಸಂಸತ್ನ ಕೆಳಮನೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಭಾರತದ ಜೊತೆ ವಿವಾದಿತ ಗಡಿಯಲ್ಲಿರುವ ಲಿಪುಲೆ, ಖಾಲಪಾನಿ ಮತ್ತು ಲಿಪಿಯಾಂದುರಗಳನ್ನು ತನ್ನದೆಂದು ನೇಪಾಳ ಪ್ರತಿಪಾದಿಸುತ್ತಿದ್ದು, ನೇಪಾಳದ ನೂತನ ನಕ್ಷೆಯಲ್ಲಿ ಈ ಪ್ರದೇಶಗಳು ಒಳಗೊಂಡಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಪ್ರಧಾನಿ ಕೆಪಿ ಶರ್ಮಾ ಓಲಿ, ರಾಷ್ಟ್ರೀಯ ಏಕತೆ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮತದ ನಿರ್ಧಾರ ಕೈಗೊಂಡಿದ್ದಾರೆ. ಮಾರ್ಪಡಿಸಿರುವ ಭೂಪಟವನ್ನು ಒಳಗೊಂಡ ರಾಷ್ಟ್ರೀಯ ಲಾಂಛನವನ್ನು ಮರು ವಿನ್ಯಾಸಗೊಳಿಸಲು ಸಹ ಈ ತಿದ್ದುಪಡಿ ಮಸೂದೆಯಿಂದ ಸಾಧ್ಯವಾಗಲಿದೆ ಎಂದಿದ್ದಾರೆ. ಮಹಾಮಾರಿ ಕೊರೋನಾ ವೈರಸ್ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದ್ದು, ಸೋಂಕಿಗೆ ಒಳಗಾದ ರೋಗಿಗಳಿಗೆ ಅನೇಕ ರಾಷ್ಟ್ರದ ಸರ್ಕಾರಗಳು ಉಚಿತವಾಗಿ ಚಿಕಿತ್ಸೆ ನೀಡುತ್ತಿರುವಾಗ ಅಮೆರಿಕದಲ್ಲಿ ಕೊರೋನಾದಿಂದ ಗುಣಮುಖರಾದ ವ್ಯಕ್ತಿಗೆ ಬಂದ ಆಸ್ಪತ್ರೆ ಬಿಲ್ ನೋಡಿ ಅವರು ಕಂಗಾಲಾಗಿದ್ದಾರೆ. ಮಾರ್ಚ್ 4 ಸೋಂಕಿಗೆ ಒಳಗಾಗಿದ್ದ ಮೈಕೆಲ್ ಫ್ಲೋರ್ ಎಂಬ ವ್ಯಕ್ತಿ ವಾಷಿಂಗ್ಟನ್ನ ವಾಯುವ್ಯ ನಗರದಲ್ಲಿರುವ ಆಸ್ಪತ್ರೆಗೆ ದಾಖಲಾಗಿ ಸುಮಾರು 62 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಉಳಿದಿದ್ದರು. ಇನ್ನೇನು ಸಾಯುವ ಹಂತ ತಲುಪಿದ್ದ ವ್ಯಕ್ತಿ ಅದೃಷ್ಟವಶಾತ್ ಮೇ 5 ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದರು. ಬಳಿಕ ಮನೆಯಲ್ಲಿ ಆರಾಮಾಗಿ ಕಾಲ ಕಳೆಯುತ್ತಿದ್ದ ಮೈಕೆಲ್ ಮನೆಗೆ ಆಸ್ಪತ್ರೆಯು 181 ಪುಟಗಳ ಬಿಲ್ಲನ್ನು ಕಳುಹಿಸಿದೆ. ಈ ಬಿಲ್ನಲ್ಲಿ ICU ಚಾರ್ಜ್, ವೆಂಟಿಲೇಟರ್ ಚಾರ್ಜ್ ಸೇರಿ ಬಿಲ್ ಮೊತ್ತ ಬರೋಬ್ಬರಿ 8.5 crore ಇದ್ದು, ಇದನ್ನು ನೋಡಿ ಮೈಕೆಲ್ ಶಾಕ್ ಆಗಿದ್ದಾರೆ. ಆದರೆ ಮೈಕೆಲ್ ಸರ್ಕಾರದ ಯೋಜನೆಯಡಿ ಜೀವ ವಿಮಾ ಯೋಜನೆ ಮಾಡಿಸಿದ್ದರಿಂದ ಕೋಟಿಗಟ್ಟಲೆ ಆಸ್ಪತ್ರೆ ಬಿಲ್ ಪಾವತಿಸುವ ಸಂಕಷ್ಟದಿಂದ ಪಾರಾಗಿದ್ದಾರೆ. ಕೊರೋನಾ ವೈರಸ್ನ ಎರಡನೇ ಅಲೆ ಆರಂಭವಾಯಿತೇ ಎಂಬ ಪ್ರಶ್ನೆ ಮೂಡುತ್ತಿದ್ದು, ಚೀನಾದಲ್ಲಿ ಮತ್ತೆ 57 ಹೊಸ ಕೊರೋನಾ ಪ್ರಕರಣಗಳು ದಾಖಲಾಗಿವೆ. ಈ ಬಗ್ಗೆ ಚೀನಾ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದ್ದು, 57 ಹೊಸ ಪ್ರಕರಣಗಳಲ್ಲಿ 20 ಪ್ರಕರಣಗಳು ವಿದೇಶಗಳಿಂದ ಆಗಮಿಸಿದ್ದ ಚೀನಿಯರದ್ದು ಎಂದು ತಿಳಿಸಿದೆ. ಕಠಿಣ ಲಾಕ್ಡೌನ್ ನಿಯಮ ಜಾರಿಗೆ ತಂದಿದ್ದ ಚೀನಾ ಕೊರೋನಾ ವೈರಸ್ ಅನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತಂದಿತ್ತು. ಆದರೆ ಇದೀಗ ಮತ್ತೆ ಚೀನಾದಲ್ಲಿ ಕೊರೋನಾ ಪ್ರಕರಣಗಳು ಕಂಡುಬರುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರ ಹಿಂಸಾಚಾರದಿಂದ ಅಮೆರಿಕದಲ್ಲಿ ಮೃತಪಟ್ಟಿದ್ದ ಜಾರ್ಜ್ ಫ್ಲಾಯ್ಡ್ ಅಂತ್ಯ ಸಂಸ್ಕಾರದ ನಂತರವೂ ಪ್ರತಿಭಟನೆ ಮುಂದುವರೆದಿದ್ದು, ಪೊಲೀಸರು ಬ್ರಿಟನ್ನಲ್ಲಿ 100 ಹೆಚ್ಚು ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ. ಲಂಡನ್ನಲ್ಲಿ ಪ್ರತಿಭಟನೆ ನಡೆಸಲು ಪೊಲೀಸರು ಅನುಮತಿ ಕೊಡದಿದ್ದರೂ ಸಹ 1000 ಮಂದಿ ಪ್ರತಿಭಟನೆಗೆ ಮುಂದಾಗಿದ್ದು, ಈ ವೇಳೆ ಗುಂಪು ಚದುರಿಸಲು ಮುಂದಾದ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಹಲ್ಲೆ ನಡೆಸಲು ಮುಂದಾಗಿದ್ದಾರೆ. ಅಲ್ಲದೆ ಕೆಲವರು ಮಾರಕಾಸ್ತ್ರ ಹಾಗೂ ಡ್ರಗ್ಸ್ ಸಹ ಹೊಂದಿದ್ದರು ಎಂದು ಲಂಡನ್ ಪೊಲೀಸರು ಮಾಹಿತಿ ನೀಡಿದ್ದು, ಇನ್ನು ಪ್ರತಿಭಟನೆ ನಡೆಸಿದರೆ ಕೊರೋನಾ ಸೋಂಕು ಹರಡುವ ಸಾಧ್ಯತೆ ಇರುತ್ತದೆ. ಈಗಾಗಲೇ ನಾವು ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿದ್ದು, ಇದು ಪ್ರತಿಭಟನೆ ನಡೆಸುವಂತಹ ಸಂದರ್ಭವಲ್ಲ. ಹಾಗಾಗಿ ನಾಗರಿಕರು ದಯಮಾಡಿ ಪೊಲೀಸರಿಗೆ ಸ್ಪಂದಿಸಬೇಕು ಎಂದು ಬ್ರಿಟನ್ನ ಗೃಹ ಸಚಿವೆ ಪ್ರೀತಿ ಪಟೇಲ್ ಮನವಿ ಮಾಡಿದ್ದಾರೆ. ದೇಶದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚಾಗುತ್ತಲೇ ಇದ್ದು, ಈ ನಡುವೆಯೇ ಕೇಂದ್ರ ಸರ್ಕಾರ ಅನ್ಲಾಕ್ ಘೋಷಣೆ ಮಾಡಿದೆ. ಇದರ ಪರಿಣಾಮವಾಗಿ ಕಳೆದ 7 ದಿನಗಳಿಂದ ಸುಮಾರು 9,500 ಕೊರೋನಾ ಪ್ರಕರಣಗಳು ದಾಖಲಾಗಿದ್ದು, ಒಂದೇ ದಿನ 12,000 ಪ್ರಕರಣಗಳು ವರದಿಯಾಗಿವೆ. ಒಟ್ಟಾರೆ ಭಾರತದಲ್ಲಿ ಸೋಂಕಿತರ ಸಂಖ್ಯೆ 320,922 ಏರಿಕೆಯಾಗಿದೆ. ಇವರಲ್ಲಿ 162,379 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದು, ಇನ್ನುಳಿದ 149,348 ಮಂದಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಅಲ್ಲದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಒಂದೇ ದಿನ 311 ಮಂದಿ ಕೊರೋನಾಗೆ ಬಲಿಯಾಗಿದ್ದು, ಈವರೆಗೆ 9,195 ಮಂದಿ ಮೃತಪಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಭಾರತ್.